ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಕನಗೊಬ್ಬರಣಿ. ಏ ಗೋಲ್ ಗುಪ್ಪೆ ತಿಂದು ನಾಲಿಗೆ ಸುಟ್ಕೊಂಡಿರ ಕಪ್ಪಿ ತರ ಮಾತಾಡ್ತಿದೀಯಲ್ಲ ಬಿಕ್ನಾಶಿ. ಲಕ್ಷಣವಾಗಿ ಕನ್ನಡದಲ್ಲಿ ಹೇಳದಾದ್ರೆ ಹೇಳ, ಇಲ್ಲ ಅಂದ್ರೆ ಅಮ್ಮಿ ಕಂಡು ನಡಿಲ. ನಿನ್ನ ವಿಷಿಗೆ ನನ್ನ ಜೋಡಿಸಿಗಾಕ. ಅಯ್ಯ ಅದೇ ಸಿಡ್ಕಂತಿಲ್ಲಣ್ಣ. ಹಿಂದಿನ ರಾಷ್ಟ್ರ ಭಾಷೆ ಅನ್ಕೊಂಡ್ರೆ ನಾರ್ತಿಗಳಿಗೆ, ಬೆಂಗಳೂರಲ್ಲಿ ಎಲ್ಲರೂ ಹಿಂದಿನೇ ಮಾತಾಡ್ತಾರೆ ಅನ್ಕೊಂಡ್ರೆ ಮಲಯಾಳಿಗಳಿಗೆ ಅರ್ಥ ಆಗ್ಲಿ ಅಂತ ಹಂಗೆ ವಿಶ್ ಮಾಡ್ದೇಕಣೆ. ಇವರುಗಳ ಸವಯಸದಿಂದ ದೀಪಾವಳಿ ಹೋಗಿ ದಿವಾಳಿ ಆಯ್ತು, ದೋಸೆ ಹೋಗಿ ದೋಸೆ ಆಯ್ತು, ಇನ್ನು ಎಲ್ಲೆಲ್ಲಿ ಏನೇನ್ ಅದ್ವಾನ ಆಗವೋ ಕಣೆ ಕಂಡ್ಲೆ. ಕಡೆಯ ಪಕ್ಷ ಕನ್ನಡನಾರ ನೆಟ್ಟ ಕೇಳ ಕೇಳ, ಕನ್ನಡ ಕನ್ನಡ ಅಂದು ಪಿತ್ತ ಯಾಕೆ ನೆತ್ತಿಗೆ ಇರಿಸ್ತವಂತ್ಲ. ಎಮೋಷನಲ್ ಆಗ್ಬಿಡಕಣೆ. ನೋಡಿಲಿ, ಹೆಣ್ಣು ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಇರ್ತಲ್ಲ, ಅದನ್ನ ಏನು ಆಲ್ಟ್ರೇಷನ್ ಮಾಡ್ತವಂತಿ. ಏನ್ ಆಲ್ಟ್ರೇಷನ್ ಮಾಡ್ತವಂತ್ಲ? ಆಲ್ಟ್ರೇಷನ್ ಅಂತ ಹೇಳಿ ಅರ್ಧ ಚಾರ್ಜ್ ಮಾಡ್ತವ ಹೆಂಗ್ಲ? ಇಲ್ವಂತಕಣೆ, ಸುಮಾರು ಜನ ಹೆಂಗಸ್ರಯ್ಯ ಟ್ವಿಟ್ಟರ್ ಇಮೇಲ್ ಮಾಡ್ಬಿಟ್ಟು ನಮ್ಗೆ ಫ್ರೀ ಬಸ್ ಬೇಡ, ವಿ ಡೋಂಟ್ ವಾಂಟ್ ಯುವರ್ ಫ್ರೀ ಬಸ್, ಪ್ಲೀಸ್ ಕ್ಯಾನ್ಸಲ್ ಇಟ್ ಅಂತ ಬಂದಿರಕಣೆ. ಬಹಳ ಜನ ನಂಗೆ ಮೇಲ್ ಕಳಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಬೇಕರ್ ವಿ ಆರ್ ರೆಡಿ ಟು ಪೇ ಬಸ್ ಚಾರ್ಜ್, ನಾವು ಕೂಡ ತಯಾರಿದ್ದೇವೆ, ಆದ್ರೂ ನಿಮ್ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಅದನ್ನ ನೋಡೋಣ, ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ. ಈ ಟ್ವಿಟ್ಟರ್ ಲೇಡೀಸು ಕೈರಲ್ಲಿ ಬೆಲ್ಟ್ ಕೇಳ್ದಂಗ್ ಓಡಾಡಿ ಆಗಾಗ ಪೈನ್ ಕಟ್ತಾ ಇರ್ತವೆ ಕಣ್ಲೆ. ಅವುಗಳಿಗೆ ಯಾಕಂತಲ ಬಸ್ ಚಾರ್ಜಿಂಗ್ ಸುದ್ದಿ. ಹಳ್ಳಿ ಕಡೆ ಕೂಲಿ ಮಾಡರು, ಸೊಪ್ಪು ತರಕಾರಿ ಮಾರರು, ಸಿಟಿ ಒಳಗೆ ಗಾರ್ಮೆಂಟ್ಸಿನ ಹೆಣ್ಮಕ್ಳಿಗೆ ಅಂತ ಫ್ರೀ ಮಾಡಿರೋದು. ಅವುಗಳು ಫ್ರೀ ಬೇಡ ಅಂದಿದ್ದ ದಿನ ಆರ್ಡರ್ ಮಾಡಕ್ಕೆ ಹೇಳ ಇವಕ್ಕೆ. ಇದು ಮೊದಲನೆಯ ಅಂತ ಇವರ 5 ಗ್ಯಾರಂಟಿಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಡಿಲೀಟ್ ಮಾಡ್ತಕ್ಕಂಥದ್ದಕ್ಕೆ ವೇದಿಕೆಗಳನ್ನ ಸಿದ್ಧ ಮಾಡಿದ್ದೇವೆ ಅಂತಕ್ಕಂತ ಒಂದು ಸಂದೇಶ ನಿನ್ನೆ ದಿನ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಎಲೆಕ್ಷನ್ ಟೈಮ್ ಅಲ್ಲಿ ಬೇಕೈತೆ ಅನ್ಲ ಈ ಕಾಂಗ್ರೆಸ್ ನೌಕೆ ಅಂತದೇನೋ ಮಾಡಿದ್ಲು ಅಂತಕ್ಕೆ. ಡಿಕೆ ಬಾಯಿ ತಪ್ಪಂದೈತಂತೆ. ನರಲಿ ಬಸ್ಸಿನ ಮಿನಿಸ್ಟರ್ ಹೇಳ್ತೈತೆ, ಬರೀ 3.5 ವರ್ಷ ಅಲ್ಲ, ಇನ್ನ 5 ವರ್ಷ ಸೇರಿಸಿ ಇನ್ನ 8.5 ವರ್ಷ ಶಕ್ತಿ ಕಾರ್ಯಕ್ರಮ ಇರುತ್ತೆ. ಶಿವನೀ ಶಂಭುಲಿಂಗ.